ಕುಸುಮಾಪರ ಜಮೀರ್ ಅಬ್ಬರದ ಪ್ರಚಾರ ಕಾರ್ಯವನ್ನು ನಡೆಸ್ತಿದ್ದಾರೆ ಮುಸ್ಲಿಂ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಕುಸುಮಾಪರ ಮತಯಾಚನೆಯನ್ನ ನಡೆಸ್ತಾ ಇದ್ದಾರೆ ಬೈಕ್ ರ್ಯಾಲಿ ಮೂಲಕ ಮತಯಾಚನೆ ಮಾಡ್ತಿದ್ದಾರೆ ಶಾಸಕ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಕುಸುಮಾಪರ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಹೇಳಿಕೆಯನ್ನ ನೀಡಿದ್ದಾರೆ ಕ್ಷೇತ್ರದಲ್ಲಿ ಕುಸುಮಾ ಪರವಾದಂಥ ಅಲೆ ಇದೆ ಕುಸುಮಾ ಪರವಾಗಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಕುಸುಮಾ ಗೆಲುವಿನ ಒಂದು ವಿಶ್ವಾಸವನ್ನು ಕೂಡ ಜಮೀರ್ ಅಹಮದ್ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಕ್ಷೇತ್ರದಲ್ಲೆಲ್ಲ ಬೈಕ್ ಮೂಲಕ ರ್ಯಾಲಿ ನಡೆಸುವ ಮುಖಾಂತರ ಮತದಾರನನ್ನು ಮನವೊಲಿಸುವಂಥ ಮತದಾರರ ಬಳಿ ಮತ ಚಲಾಯ ಮತವನ್ನು ಯಾಚನೆ ಮಾಡುವಂಥ ಕೆಲಸವನ್ನು ಜಮೀರ್ ಅಹಮದ್ ಮಾಡಿದ್ರು ಕುಸುಮಾಪರ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸವನ್ನ ಕೂಡ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ವ್ಯಕ್ತಪಡಿಸಿದರು ಕುಷ್ಮಾಪರ ಪ್ರಚಾರ ಮಾಡ್ತಾ ಇದ್ದೀನಿ ನನಗೂ ನಾನು ಈ ಮಟ್ಟಿಗೆ ಇದೆ ಅಂತ ನಾನು ತಿಳ್ಕೊಂಡಿಲ್ಲ ಪ್ರಚಾರಕ್ಕೆ ಬಂದಾದ ಮೇಲೆ ಗೊತ್ತಾಯಿತು ಜನ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಇದ್ದಾರಂತ ಎಲ್ಲೋದ್ರೂ ಜನ ನಮ್ಮ ಬದಲಾವಣೆ ಬಯಸ್ತಾ ಇದ್ದೀವಿ ನಾವು ನಾವು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತೀವಿ ಅಂತ ಜನ ಹೇಳ್ತಾವ್ರೆ ಏನಕ್ಕಂದರೆ ಭಾಳಷ್ಟು ಜನ ಇದ್ರು ಮುನ್ರತ್ನ ಅವರು ಭಾಳಷ್ಟು ಅಭಿವೃದ್ಧಿ ಮಾಡಿದಂತ ಜನ ಜನಗಳಿಗೆ ಅರಿವಾಗಿದೆ ಕಾರಣ ಅಂದರೆ ಈ ಮುನ್ರತ್ನ ಮುನ್ರತ್ನ ಅವ್ರ ಅಭಿವೃದ್ಧಿ ಯಾವಾಗ ಮಾಡಿರೋದು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟ್ ಹದಿನೆಂಟುವರೆಗೂ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಯಾವಾಗ ಮಾನ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಿದ್ದ ಟೈಮಲ್ಲಿ ಈ ಅನುದಾನ ತಂದಿರೋದು ಜನಗಳು ಹೇಳ್ತವ್ರೆ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಿತ್ತು ಮನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಇಲ್ಲಿ ಅನುದ ಅನುದಾನ ಬಂದು ಇದು ಅಭಿವೃದ್ಧಿ ಆಗಿರೋದು ಈಗ ಜನ ಹೇಳ್ತಾರೆ ನಾವು ಹೇಳ್ತಾ ಇಲ್ಲ ಆಯ್ತು ಸರ್ ಇದೆಲ್ಲ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡಿದ್ದೆ ಅಂತ ಹೇಳ್ತಾರಲ್ಲ ಈಗ ಒಂದೂವರೆ ವರ್ಷದಿಂದ ಇವ್ರು ಬಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗಿದ್ದಾರಿಲ್ಲ ಈಗ ಬಿಜೆಪಿ ಸರ್ಕಾರ ಇದೆ ಎಷ್ಟು ಅನುದಾನ ತಂದಿದೆ ಅಂತ ಜನ ಹೇಳ್ತಾವ್ರೆ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಕನಿಷ್ಠ ಐಡನೂರಪ್ಪ ಅವರು ಒಂದು ಸಾವಿರ ಕೋಟಿ ಆದರೂ ಕೊಡಬೇಕಾಗಿತ್ತಾನೆ ಅನುದಾನ ಎಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಅನುದಾನ ಕೊಟ್ಟಿದ್ದಕ್ಕೆ ಇದು ಅಭಿವೃದ್ಧಿ ಆಗಿರೋದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ ಅಂತ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಈಗ ಜನ ಜನ ಅವ್ರು ಬಯಸ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾರು ಜನ ಹೊಸ ಮುಖ ಬೇಕಂತ ನಮ್ಮ ಕುಸುಮಾ ಅವರು ಏನಿದ್ದಾರೆ ಪಾಪ ಯುವಕರು ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಅವರು ಪಾಪ ಗಂಡನು ಚಿಕ್ಕ ವಯಸ್ಸಲ್ಲಿ ಅವರು ಗಂಡನೂ ನಿಧನ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಜನಗಳು ಅವ್ರ ಮೇಲೆ ಸಿಂಪತಿ ಒಂಚೂರು ಎಜುಕೇಟೆಡ್ ಇದ್ದಾರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗ್ಬೋದು ಅಂತ ಜನ ನಿರೀಕ್ಷೆ ಮಾಡ್ತವ್ರೆ ಏನು ಇವತ್ತು ಎರಡು ಬಾರಿ ಅವರು ಅವಕಾಶ ಕೊಟ್ಟಿದ್ರು ಏನು ಈ ಬಾರಿ ಏನು ನಾವು ಅವಕಾಶ ಕೊಡಬಾರ್ದು ಇನ್ನೊಂದು ಜನ ಹೇಳ್ತಾರೆ ನಾವು ಅವ್ರನ್ನ ಆಯ್ಕೆ ಮಾಡಿದ್ದು ಸರ್ ನಾವು ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದು ಇದು ಎರಡುವರೆ ವರ್ಷಕ್ಕೆ ಚುನಾವಣೆ ಏನಕ್ಕೆ ಬಂತು ಇವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿಗೋಗನೇ ಚುನಾವಣೆ ಬಂದಿದ್ದು ಹಾಗಾಗಿ ಅವ್ರು ತಪ್ಪು ಮಾಡ್ಕೊಂಡಿದ್ದಾರೆ ನಾವು ಈ ಬಾರಿ ಅವ್ರಿಗೆ ತಕ್ಕ ಪಾಠ ಕಲ್ತೀವಿ ಅಂತ ಜನ ಮಾತಾಡ್ತಾರೆ ನನ್ನ ನೂರು ನೂರು ನಿರೀಕ್ಷೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಹೆಂಗ್ ನಡ್ಸ್ಕೊಳ್ಳೋದು ಹೆಂಗಿದೆ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಏನು ಬೇಕಾಗಿತ್ತು ಅವ್ರಿಗೆ ಚೇರ್ಮೆನ್ ಮಾಡಿದರು ನಾಲ್ಕು ಸಾವಿರ ಕೊಟ್ಟಿ ಗ್ರ್ಯಾಂಡ್ ಅನುದಾನ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ತಾರೆ ಮುನ್ರತ್ನ ಹೇಳ್ತಾರೆ ಚೇರ್ಮೆನ್ ಮಾಡಿದರು ಮತ್ತೆ ಮಾಡಬೇಕಂತೆ ಪಕ್ಷದ ಅಭ್ಯರ್ಥಿ ಪುಷ್ಪಾ ಪ್ರಚಾರ ಮಾಡ್ತಾ ನನಗೂ ನಾನು ಈ ಮಟ್ಟಿಗೆ ಇದೆ ಅಂತ ನಾನು ತಿಳ್ಕೊಂಡಿಲ್ಲ ಪ್ರಚಾರಕ್ಕೆ ಮೇಲೆ ಗೊತ್ತಾಯಿತು ಜನ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಇದ್ದಾರಂತ ಎಲ್ಲೋದ್ರೂ ಜನ ನಮ್ಮ ಬದಲಾವಣೆ ಬಯಸ್ತಾ ಇದ್ದೀವಿ ನಾವು ನಾವು ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತೀವಿ ಅಂತ ಜನ ಹೇಳ್ತಾವ್ರೆ ಏನಕ್ಕೆ ಅಂದರೆ ಭಾಳಷ್ಟು ಜನ ಇದ್ರು ಮುನ್ರತ್ನ ಅವರು ಭಾಳಷ್ಟು ಅಭಿವೃದ್ಧಿ ಮಾಡಿದಂತ ಜನ ಜನಗಳಿಗೆ ಅರಿವಾಗಿದೆ ಕಾರಣ ಅಂದರೆ ಈ ಮುನ್ರತ್ನ ಮುನ್ರತ್ನ ಅವರು ಅಭಿವೃದ್ಧಿ ಯಾವಾಗ ಮಾಡಿರೋದು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ಹದಿನೆಂಟುವರೆಗೂ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಯಾವಾಗ ಮಾನ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರು ಇದ್ದಿದ್ದ ಟೈಮಲ್ಲಿ ಈ ಅನುದಾನ ತಂದಿರೋದು ಜನಗಳು ಹೇಳ್ತಾವೆ ಸರ್ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಿತ್ತು ಮನ್ಯಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಇಲ್ಲಿ ಅನುದಾನ ಅನುದಾನ ಬಂದು ಇದು ಅಭಿವೃದ್ಧಿ ಆಗಿರೋದು ಈಗ ಜನ ಹೇಳ್ತಾರೆ ನಾವು ಹೇಳ್ತಾ ಇಲ್ಲ ಆಯ್ತು ಸರ್ ಇದೆಲ್ಲ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾವ್ರಲ್ಲ ಈಗ ಒಂದೂವರೆ ವರ್ಷದಿಂದ ಇವರು ಬಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಹೋಗಿದಾರಲ್ಲ ಈಗ ಬಿ ಜೆ ಪಿ ಸರ್ಕಾರ ಇದೆ ಎಷ್ಟು ಅನುದಾನ ಅಂತ ಜನ ಕೇಳ್ತಾವ್ರೆ ಕನಿಷ್ಠ ನಾಲ್ಕು ಸಾವಿರ ಕೋಟಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು ಕನಿಷ್ಠ ಯಡಿಯೂರಪ್ಪ ಅವರು ಒಂದು ಸಾವಿರ ಕೋಟಿ ಆದರೂ ಕೊಡಬೇಕಾಗಿತ್ತಾನೆ ಅನುದಾನ ಎಲ್ಲ ಕಾಂಗ್ರೆಸ್ ಸರ್ಕಾರ ಇಂದ ಕಾಂಗ್ರೆಸ್ ಕಾಂಗ್ರೆಸ್ ಅನುದಾನ ಕೊಟ್ಟಿದ್ದಕ್ಕೆ ಇದು ಅಭಿವೃದ್ಧಿ ಆಗಿರೋದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ ಅಂತ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ ಒಂದು ಇಟ್ಕೊಂಡು ಮತದಾರರು